ಮಳೆ. ಈ ಮಳೆ ಅನ್ನೋದು ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಅದರಲ್ಲೂ ಆ ಪರಿಮಳ ಇದೆಯಲ್ಲ, ಮೊದಲ ಮಳೆ ಮಣ್ಣಿನ ಮೇಲೆ ಬೀಳೋದು. ಆಹಾ, ಅದರ ಬಗ್ಗೆ ನಾನು ಜಾಸ್ತಿ ಹೇಳಬೇಕು ಅಂತಲೇ ಇಲ್ಲ. ಯಾಕಂದರೆ ಇವಾಗ ನಾನು ಹೇಳ್ತಾ ಇರೋವಾಗಲೇ ನಿಮ್ಮಲ್ಲಿ ಕೆಲವೊಂದಷ್ಟು ಜನ ಆ ಪರಿಮಳ ಫೀಲ್ ಮಾಡ್ಕೊಂಡ್ರಿ ಅನಿಸುತ್ತೆ ಅಲ್ವಾ? ಅದೇ ಅದೇ ಅದರ ಮಹತ್ವ. ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ತಗೊಂಡಿರೋ ಪರ್ಫ್ಯೂಮ್ ಸ್ಮೆಲ್ ಕೂಡ ನಮಗೆ ಮರ್ತು ಹೋಗುತ್ತೆ. ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಫ್ರೆಗ್ರೆನ್ಸ್ ಹೇಗಿರುತ್ತೆ ಅಂತ. ಆದರೆ ಈ ಮೊದಲ ಮಳೆ ಮಣ್ಣಿನ ಮೇಲೆ ಬೀಳೋ ಪರಿಮಳ ಎಲ್ಲರಿಗೂ ನೆನಪಿರುತ್ತೆ. ಮಳೆ ಅಂತೂ ಪ್ರತಿದಿನ ಬರಲ್ಲ ನಮ್ಮ ಮೇಘಾಲಯ ಒಂದು ಬಿಟ್ಟರೆ, ಆದರೆ ಆ ಪರಿಮಳ ನಾವು ಯಾವಾಗ ಬೇಕಾದರೂ ಅನುಭವಿಸೋ ಥರ ಇದ್ದರೆ ಬನ್ನಿ ಈ ವಿಡಿಯೋ ನೋಡಿ. ಇಲ್ಲೊಬ್ಬರು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋರಿದ್ದಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿದ್ದೀನಿ ಇವತ್ತು ಅಲ್ಕರೀಮ್ ಅತಾರ್ಸ್ ಅಂಡ್ ಪರ್ಫ್ಯೂಮ್ ಅಲ್ಲಿ. ನೀವು ನನ್ನ ಚಾನೆಲ್ನ ಫಾಲೋ ಮಾಡ್ತಾ ಇದ್ರೆ ಇವ್ರು ಯಾರು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು. ನೀವು ನನ್ನ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಇವರು ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿರೋ ಫೇಮಸ್ ಪರ್ಫ್ಯೂಮಿಸ್ಟ್. ಇವ್ರ ಹೆಸರು ಕರೀಮ್ ಅಂತ. ನಾನಿವತ್ತು ಬಂದಿರೋದು ಇವಾಗ ಆಲ್ರೆಡಿ ಇವಾಗ ಸಮ್ಮರ್ ಇದೆ ಅಲ್ವಾ, ಸೊ ಸಮ್ಮರ್ ಟೈಮಲ್ಲಿ ನಾನೊಂದು ಒಳ್ಳೆ ಫ್ರೆಗ್ರೆನ್ಸ್ ನಾನು ಹುಡುಕ್ತಾ ಇದ್ದೆ. ಸೊ ಹುಡುಕ್ತಾ ಇರುವಾಗ ನನಗೆ ಈ ಮಿಟ್ಟಿ ಬಗ್ಗೆ ಒಂದು ಕೆಲವೊಂದಷ್ಟು ವೀಡಿಯೋಸ್ನ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಹಾಗೆ ನನಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಅಂತ. ಹಾಗೆ ಅದರಿಂದ ನಿಮಗೆ ಕೂಡ ಯೂಸ್ ಆಗುತ್ತೆ ಈ ಇನ್ಫಾರ್ಮೇಷನಿಂದ. ಸೊ ಅದನ್ನ ತಿಳ್ಕೊಳ್ಬೇಕು ಅಂತ ನಾನು ಇವತ್ತು ಇವರ ಸ್ಟೋರ್ಗೆ ಬಂದಿದ್ದೀನಿ. ಸೊ ಹೇಳಿ. ಹಾಯ್ ಎವ್ರಿವನ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಹೆಸರು ಕರೀಮ್ ಅಂತ. ನಾನು ಅಲ್ಕರೀಮ್ ಅತಾರ್ಸ್ ಆ್ಯಂಡ್ ಪರ್ಫ್ಯೂಮ್ಸ್ನಲ್ಲಿರೋದು. ನಾನು ಅಷ್ಟೊಂದು ಏನೂ ಫೇಮಸ್ ಇಲ್ಲ, ಯಾಕಂದರೆ ತುಂಬ ಜನ ಫೇಮಸ್ ಆಗಿದ್ದಾರೆ ಹೇಳಿ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಅದೆಲ್ಲ ಪರ್ಫ್ಯೂಮ್ಸ್ ಬಗ್ಗೆ ಮಾತಾಡ್ತೀನಿ. ಅಂದರೆ ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ ಇತ್ತು ನಮಗೆ ಮಾತಾಡೋದು, ಮಿಟ್ಟಿ ಹತ್ತರು. ಯಾಕಂದರೆ ಮಿಟ್ಟಿ ತುಂಬ ಹೈಪ್ ಇದೆ ಇಂಟರ್ನೆಟ್ ಮೇಲೆ, ಎಲ್ಲ ಕಡೆ ನೋಡ್ತೀರಾ ನೀವು ಮಿಟ್ಟಿ 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 ಅಂತಾರೆ. ಯಾಕಂದರೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಸಮ್ಮರ್ನಲ್ಲಿ ಜನರಿಗೆ ಏನು ಬೇಕು ಅಂದರೆ ಒಂದು ಒಳ್ಳೆ ಫ್ರೆಶ್ ಸ್ಮೆಲ್ ಬೇಕಾಗಿರುತ್ತೆ. ಯಾಕಂದರೆ ಜನರಿಗೆ ಏನಾಗುತ್ತಂದರೆ ಚಳಿನಲ್ಲಿ ಅವ್ರಿಗೆ ಸ್ಪೈಸಸ್ ಇಷ್ಟ ಆಗುತ್ತೆ, ಸಮ್ಮರ್ನಲ್ಲಿ ಅವ್ರಿಗೆ ಮಣ್ಣಿನ ವಾಸನೆ ಇಷ್ಟ ಆಗುತ್ತೆ. ಅದೇ ಮಳೆ ಬಂದುಬಿಟ್ಟು ಅವ್ರು ಓಡೋಗಿ ಬಿಡ್ತಾರೆ, ಏನಪ್ಪ ಸ್ಮೆಲ್ ಅಂತ. ಕೆಲವ್ರು ಜನ ಇರ್ತಾರೆ ನೇಚರ್ ಅಡ್ಯಾಪ್ಟೆಡ್, ಅವ್ರಿಗೆ ಏನಂದರೆ ಒಂದು ಮಳೆ ಸ್ಮೆಲ್ ಬಂದ್ರೂ ಅವ್ರಿಗೆ ಇಷ್ಟ ಆಗುತ್ತೆ, ಅದು ಚಳಿನಲ್ಲೂ ಅವ್ರಿಗೆ ಯಾವುದಾದ್ರು ಏನೇನು ಇಷ್ಟ ಇರುತ್ತೆ ಅದೆಲ್ಲ, ಅದೆಲ್ಲ ಅಡ್ಯಾಪ್ಟಿಂಗ್ ನೇಚರು. ಆ ಥರ ಅಡ್ಯಾಪ್ಟಿಂಗ್ ನೇಚರ್ನಲ್ಲಿ ಮಾತಾಡಬೇಕಂದ್ರೆ ನೋಡಿ, ನಾವು ನಮ್ಮ ಡೈಲಿ ಲೈಫ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದು ಡಿಸೈನರ್ ಪರ್ಫ್ಯೂಮನ್ನು ಚೂಸ್ ಮಾಡ್ತೀವಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಸನ್ನು ನಾವು ಟ್ರೈ ಮಾಡ್ತೀವಿ. ಯಾಕಂದರೆ ನಮ್ಮದು ಒಂದು ಆ್ಯಟಿಟ್ಯೂಡ್ಸ್ ಬಗ್ಗೆ, ನಮ್ಮ ಕ್ಯಾರೆಕ್ಟರ್ಸ್ ಬಗ್ಗೆ, ಇಲ್ಲ ನಮ್ಮ ಪರ್ಸನಾಲಿಟಿ ಬಗ್ಗೆ, ಇಲ್ಲ ನಮ್ಮ ಪ್ಯಾಷನ್ ಬಗ್ಗೆ, ಅದು ಡಿಫೈನ್ ಮಾಡುತ್ತೆ ಅಂತ ನಾವು ಪರ್ಫ್ಯೂಮ್ಸ್ ಹಾಕ್ತೀನಿ. ನಿಮ್ಮ ಟಾಪಿಕ್ ನನಗೆ ತುಂಬ ಇಷ್ಟ ಆಯಿತು. ಏನಕ್ಕಂದರೆ ಮಿಟ್ಟಿ ಮಿಟ್ಟಿ ಏನಕ್ಕೆ ನನಗೆ ಟಾಪಿಕ್ ಇಷ್ಟ ಅಂದರೆ, ಮಿಟ್ಟಿ ಬಂದು ನಮ್ಮ ಇಂಡಿಯಾನಲ್ಲಿ ಮಾಡೋದು, ಕನೌಜ್ ಇದೆಯಲ್ಲ ಕನೌಜ್ನಲ್ಲಿ ಇದು ಪ್ರಿಪೇರ್ ಮಾಡ್ತಾರೆ. 300 ಡಿಗ್ರಿ, ಹೌದು 300 ಡಿಗ್ರಿನಲ್ಲಿ ಕೆಲಸ ಮಾಡಿ ಪಾಪ ಅವರೆಲ್ಲ ಇದನ್ನು ಪ್ರಿಪೇರ್ ಮಾಡ್ತಾರೆ. ಇದು ಆಯಿಲ್ಸು ಅವರು ಯಾವ ಥರ ಅಂದರೆ ನೋಡಿ, ನಮ್ಮ ಇಂಡಿಯಾನಲ್ಲಿ ಮಾಡೋದು ಕನೌಜ್ನಲ್ಲಿ ರೋಸ್ ಇರಲಿ, ರೋಸ್ದು ಒರಿಜಿನಲ್ ಪೆಟಲ್ಸ್ ಆಗಿಬಿಟ್ಟು ಅವರು ಅದರಿಂದ ಅವ್ರು ಏನು ಮಾಡ್ತಾರೆ ಹೈಡ್ರೋ ಡಿಸ್ಟಿಲೇಷನ್ ಪ್ರಕಾರ ಅವರು ಅದನ್ನು ಡ್ರಾಪ್ಸನ್ನು ಅಕ್ಯುಮುಲೇಟ್ ಮಾಡ್ತಾರೆ. ಅದು ಒರಿಜಿನಲ್, ಅದು ನ್ಯಾಚುರಲ್. ಬೇರೆ ಏನು ಮಾಡ್ತಾರೆ ಅಂದರೆ ಫ್ರೇಗ್ರೆನ್ಸ್ ಆಯಿಲ್ಸ್ನಲ್ಲಿ ಅವರು ನೋಡಿ ಮಷೀನ್ ಮೇಡ್ಸ್ ಇರುತ್ತೆ ಅದೆಲ್ಲ ಮಾಡ್ತಾರೆ. ಅಂದರೆ ನಮಗೆ ನ್ಯಾಚುರಲ್ ಇಷ್ಟ ಆಗಿದ್ದರೆ ನಮ್ಮ ಇಂಡಿಯಾ ಪ್ರಾಡಕ್ಟ್ಸ್ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಬೀಂಗ್ ಆ್ಯನ್ ಇಂಡಿಯನ್, ನಾನು ನಮ್ಮ ಇಂಡಿಯಾ ಬಗ್ಗೆ ನಾನು ಜಾಸ್ತಿ ಮಾತಾಡೋದು, ಬೇರೆ ಕಂಟ್ರೀಸು ಮಾಡ್ತಾರೆ ಅಂದರೆ ನಮ್ಮ ಇಂಡಿಯಾನಲ್ಲಿ ತುಂಬ ಪ್ರಿಸೈಸ್ಡಾಗಿ ಕನ್ವರ್ಷನ್ ಮಾಡ್ತಾರೆ. ನೋಡಿ ಮಿಟ್ಟಿ ಏನಂದರೆ ಒಂದು ಚಾಲೆಂಜಿಂಗ್ ಸ್ಮೆಲ್ ಇದು. ಈ ಸ್ಮೆಲ್ ಬಂದು ಮಣ್ಣಿನ ವಾಸನೆ ಅಂದರೆ ಫಸ್ಟ್ ರೈನ್ಫಾಲ್ ಇದೆಯಲ್ಲ ಅದನ್ನು ಅವರು ಕ್ಯಾಪ್ಚರ್ ಮಾಡ್ತಾರೆ. ಅದನ್ನು ಕ್ಯಾಪ್ಚರ್ ಮಾಡಿ ಅವರು ಒಂದು ಫ್ರೇಗ್ರೆನ್ಸ್ ಆಯಿಲನ್ನು ತೊಗೊಂಬಂದಿರ್ತಾರೆ. ಇದು ನ್ಯಾಚುರಲ್, ಅಂದರೆ ನೀವು ಸ್ಮೆಲ್ ಮಾಡಿದ ತಕ್ಷಣ ಏನಾಗಿದ್ರೆ ನಿಮ್ಮ ಮೆಮೊರೀಸ್ ರೀಕಾಲ್ ಆಗಿಬಿಡುತ್ತೆ. ಇಫ್ ಯು ಆರ್ ಇವನ್ ನೀವು 70s 80s ಆ ಪ್ರಕಾರ ಇದ್ದರೆ ನಿಮ್ಮ ರಿಸೆಂಬಲ್ ಮಾಡ್ಬೋದು. ಒಂದು ಮಳೆ ಬಂದ ತಕ್ಷಣ ಅದು ಫ್ರೆಶ್ನೆಸ್ಸು, ಗ್ರೌಂಡ್ ಯಾವ ಥರ ನಿಮಗೆ ಕೊಡುತ್ತೆ, ಅದು ಒಂದು ಪ್ಯಾಷನ್ ಇರುತ್ತೆ ಅದು ಡಿಫೈನ್ ಮಾಡೋಕ್ಕೆ. ನೋಡಿ ನಿಮಗೆ ತುಂಬ ಇಷ್ಟ ಆಗೋದಲ್ಲ ಸ್ಮೆಲ್ ಮಾಡೋಕ್ಕೆ. ಬನ್ನಿ ಡೇ, ಇದನ್ನು ನಾನು ತೋರಿಸ್ತೀನಿ ನೋಡಿ ಇದು ಯಾವ ಥರ ಸ್ಮೆಲ್ ಆಗುತ್ತೆ. ನಿಮ್ಮ ರಿಯಲ್ ರಿವ್ಯೂಸ್ ಕೊಡಿ ಅದರ ಮೇಲೆ. ಇದು ಯಾವ ಥರ ಅಂದರೆ ನನಗೆ, ನಾನು ಮಂಗಳೂರಿಂದ ನಿಮ್ಗೆ ಗೊತ್ತಿರ್ಬೋದು, ನನಗೆ ನನ್ನ ವಿಲೇಜ್ ಸ್ಮೆಲ್ ವಿಲೇಜಲ್ಲಿ ಯಾವ ಥರ ಸ್ಮೆಲ್ ಬರುತ್ತೆ ಅಲ್ವಾ, ಮಳೆ ಮಳೆ ಬಂದಾಗ ಫಸ್ಟ್ ಮಳೆ ಬಂದಾಗ ಮಣ್ಣು ಯಾವ ಥರ ಸ್ಮೆಲ್ ಬರುತ್ತೆ ಅದೇ ಥರ ಸ್ಮೆಲ್ ಬರ್ತಾ ಇದೆ. ಸಖತ್ ಇಮೋಷನಲ್ ಆಗಿಬಿಡ್ತಾ ಇದ್ದೀರಾ ನೀವು, ಪರವಾಗಿಲ್ಲ ನೋಡಿ, ಇದು ಅದೇ ಆಗೋದು, ಇದು ಮೆಮೊರೀಸ್ ಅಂತಾರೆ ನೋಡಿ. ಇದು ದಿಸ್ ಇಸ್ ಆಲ್ ಮೆಮೊರೀಸ್. ಇದೇನು ಗೊತ್ತಾ, ನಿಮಗೆ ರೀಕಾಲ್ ಮಾಡಿರ್ತೀರಾ
ನೀವು ಸ್ಮೆಲ್ ಮೇಲೆ ಸ್ಮೆಲ್ ಅದೇ ಸ್ಮೆಲ್ ಮಾಡ್ತಾ ಇದೆ, ಯಾಕಂದ್ರೆ ಇದು ನಿಮ್ಗೆ ಒಂದ್ ಕೋಟಿ ಕೊಟ್ಟರು ಆ ಮೆಮೊರೀಸ್ ಅನ್ನ ನೀವು ರೀಕಾಲ್ ಮಾಡಿ. ನೋಡಿ ಏನಿದೆ ಅಂದ್ರೆ ಜನರೇಷನ್ ಗ್ಯಾಪ್ ಇದೆ. ಜನರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ ಇವಾಗ ನಮ್ಮ ಮಕ್ಕಳಿಗೆ ಏನಿದ್ದಾರೆ ಅವ್ರಿಗೆ ಒಂದು ಸಿಟ್ರಿಕ್ ಫ್ಲೋರಲ್ಲು ಫ್ರೂಡಿ ಆಂಬರು ಅದೇ ಇದೆ ಡಿಸೈನರ್ ವರ್ಸಾಚಿ ಗೂಚಿ ಅರಮಾನಿ ಸ್ಟಾಮ್ ಫೋರ್ಟ್ ಅದೇ ಇರೋದು ಕರೆಕ್ಟಾ. ನಾವು ಸೆವೆಂಟೀಸ್ ಏಯ್ಟೀಸ್ ಅನ್ನೋರು ಆ ಸ್ಮೆಲ್ನ ನಾವು ಯಾವತ್ತೂ ತೊಗೊಂಡಿರ್ತೀವಿ. ಆ ಸ್ಮೆಲ್ ಇದೆಯಲ್ಲ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನನಗೆ ಇನ್ನೂ ಗೊತ್ತಿದೆ, ನಮ್ಮ ಗ್ರ್ಯಾಂಡ್ ಮದರ್ ಬಂದು ಹಾಸ್ಪಿಟ್ಲಲ್ಲಿ ಇದ್ದಿದ್ದವರು. ಸೊ ನಮಗೆ ಏನಿದೆ ಸಮ್ಮರ್ ವೆಕೇಷನ್ಸ್ ಹೋದರೆ ಒಂದ್ಸಲ ನೀರು ಬಂದುಬಿಟ್ರೆ ಇಲ್ಲ ಯಾರಾದರೂ ನೀರು ಹಾಕ್ಬಿಟ್ರೆ ಇಲ್ಲ ಮಳೆ ಬಂದುಬಿಟ್ರೆ ಅದು ನಾವು ಸ್ಮೆಲ್ ಮಾಡಿ ತುಂಬ ಇಷ್ಟ ಅದು. ಯಾಕಂದರೆ ನಾವು ಏನಾಗುತ್ತೆ ಅಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಇದು ಬಿಸಿಲಿದ್ದರೆ ಬಂದು ನೀರು ಹಾಕ್ಬಿಡೋದು, ಇಲ್ಲ ಸ್ವಲ್ಪ ಮಳೆ ಬಂದ ತಕ್ಷಣ ನಾವು ಹೊರಗಡೆ ಹೋಗ್ಬಿಡೋದು, ಮನೆಯವರೆಲ್ಲ ಹೊರಗಡೆ ಬಂದು ಕೂತ್ಕೊಳ್ಳೋದು. ಏನಾಗಂದರೆ ಆ ಸ್ಮೆಲ್ ಇದೆಯಲ್ಲ ಆ ಸ್ಮೆಲ್ಲು ಆ ವಾರ್ಮ್ನೆಸ್ಸು ಅದು ಅದೇ ಮೆಮೊರೀಸ್ ಆಗಿರೋದು. ಅದನ್ನು ನಾವು ಏನು ಹೇಳ್ತೀವಿ ಅಂದರೆ ಫ್ರೆಶ್ ಸ್ಮೆಲ್ ಯಾವುದು ಅಂದರೆ ನಾನು ಫಸ್ಟ್ ಹೇಳೋದು ಏನಂದರೆ ಮಿಟ್ಟಿ ಸ್ಮೆಲ್. ನೀವು ಹೇಳಿದ್ದು ಪಾಯಿಂಟ್ ಕರೆಕ್ಟ್, ಮೆಮೊರೀಸ್ ಮೆಮೊರೀಸ್ ಅದೇ ಎಲ್ಲ ಫ್ಯಾಮಿಲಿ ಬಂದು ಹೊರಗಡೆ ಬಂದು ಆ ಸ್ಮೆಲ್ ನ ಎಂಜಾಯ್ ಮಾಡೋದು ಅದು ಇವಾಗೆಲ್ಲ ಕಾಣ್ಲಿಕ್ಕೆ ಸಿಗ್ತದೆ. ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ ಹೊರಗಡೆ ಹೋಗ್ಬಿಟ್ಟು ಚಡ್ಡಿ ಹಾಕೊಂಡು ಫುಲ್ ಡ್ಯಾನ್ಸ್ ಮಾಡೋರೆಲ್ಲ. ನಾವು ಡ್ಯಾನ್ಸ್ ಮಾಡಾದ್ಮೇಲೆ ನಮ್ಮ ಮನೆಯವರು ಫುಲ್ ನಮಗೆ ಫಸ್ಟ್ ಇಯರ್ ಡೇಟು ಆಮೇಲೆ ಎಲ್ಲ ನಮಗೆ ಇದು ಮಾಡೋರು. ಅದೇ ಮೆಮೊರೀಸನ್ನು ನಾವು ಇನ್ನೂ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀವಿ. ಇನ್ನು ಇವಾಗಲೂ ನಾನು ಅದೇ ಮೆಮೊರೀಸನ್ನು ನಾವು ಸ್ಮೆಲ್ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಮಕ್ಕಳಿಗೆ ಇವಾಗ ಏನಿದೆ ಅಂದರೆ ನಮ್ಮ ಚಿಲ್ಡ್ರನ್ಗೆ ಆ ಥರ ಇಲ್ಲ. ಇವಾಗ ಎಲ್ಲಿ ಹೋದರೂ ನಿಮಗೆ ಟಾರ್ ರೋಡು ಪೊಲ್ಯೂಷನ್ನು ನಾವು ಅದನ್ನು ದೀಸ್ ಆರ್ ದಿ ಎಕ್ಸ್ಟ್ರೀಮ್. ಇವಾಗಲೂ ನಮ್ಮ ಹತ್ರ ಇದೇ ವಿಲೇಜಸ್ ಎಲ್ಲಾದರೂ ಹೋಗ್ಬೇಕಂದ್ರೆ ಟೈಮು ಸಿಗೋಲ್ಲ ನಮಗೆ ಹೋಗ್ಬೇಕಂತ. ಅದೇ ನಾವು ಏನು ಮಾಡ್ತೀವಿ ಅಂದರೆ ಇದೇ ಸ್ಮೆಲ್ಲನ್ನು ತೋರಿಸ್ಬಿಟ್ಟು ನಾವು ಚಿಕ್ಕಿರುವಾಗ ಇದೇ ಸ್ಮೆಲ್ಲಪ್ಪ ನೋಡ್ತಾ ಇದ್ದಿದ್ದು ಅಂತ ನಾವು ತೋರಿಸ್ತೀವಿ. ಈ ಸ್ಮೆಲ್ ಬಗ್ಗೆ ಮಾತಾಡಬೇಕಂದ್ರೆ ನೋಡಿ, ಇದರ ಡೆಫಿನೇಷನ್ ನಾನು ಕೊಡ್ತೀನಿ ನಿಮಗೆ. ಇದು ನ್ಯಾಚುರಲ್ ಪ್ರಾಡಕ್ಟ್ಸ್ ಆಗಿರುತ್ತೆ, ಇದು ಸಿಂಥೆಟಿಕ್ಕು ಮಾಡಿರ್ತಾರೆ ತುಂಬ ಜನ. ನಾವೇನು ಹೇಳ್ತೀವಿ ಅಂದರೆ ಯಾವುದು ತೊಗೊಂಡ್ರೆ ನ್ಯಾಚುರಲ್ ಆಗಿ ತೊಗೊಳ್ಳಿ. ದಿಸ್ ಇಸ್ ಮೇಡ್ ಇನ್ ಇಂಡಿಯಾ ಆ್ಯಂಡ್ ಐ ಲವ್ ದಿ ಪ್ರಾಡಕ್ಟ್ಸ್ ವಿಚ್ ಆರ್ ಮೇಡ್ ಇನ್ ಇಂಡಿಯಾ ಬಿಕಾಸ್ ಐ ಆಮ್ ಎನ್ ಇಂಡಿಯನ್. ಇಂಡಿಯನ್ಸ್ಗೆ ಯಾವತ್ತು ಇಂಡಿಯನ್ ಪ್ರಾಡಕ್ಟ್ಸನ್ನು ಪ್ರಮೋಟ್ ಮಾಡಬೇಕು, ತೊಗೊಬೇಕು, ಅವರನ್ನು ಮೋಟಿವೇಟ್ ಮಾಡಬೇಕು. ನೋಡಿ ಇದೆಲ್ಲ 300 ಡಿಗ್ರಿನಲ್ಲಿ ಅವ್ರು ಕೆಲಸ ಮಾಡಿ ಪಾಪ ಡೇ ಆ್ಯಂಡ್ ನೈಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಇರಲ್ಲ. ಅಲ್ಲಿ ನೀವು ಒಂದ್ಸಲ ಹೋಗಿ ನೋಡಿಬಿಟ್ರೆ ಅವ್ರ ಹಾರ್ಡ್ ವರ್ಕು ನೀವು ಇದು ಡಿಸೈನರ್ ಪರ್ಫ್ಯೂಮ್ಸ್ ಬಿಟ್ಬಿಟ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್ ಬಂದುಬಿಡ್ತೀರ ನೀವು. ಅಂದರೆ ನೋಡಿ ಇದರಲ್ಲಿ ನಾವು ಮಾತಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಮಣ್ಣಿನ ವಾಸನೆ. ಮಣ್ಣು ಯಾವುದು ಮಣ್ಣಂದರೆ ಇದು ಟಾರ್ ರೋಡ್ ಮಣ್ಣಿಲ್ಲ, ರೆಡ್ ಮಡ್ ಬರುತ್ತಲ್ಲ ಆ ಥರ. ಆಮೇಲೆ ನೀವು ಸ್ಮೆಲ್ ಮಾಡ್ತಾರೆ, ನಾನು ಹೇಳ್ತೀನಿ ನಿಮಗೆ ರಿಮೈಂಡ್ ಆಗುತ್ತೆ. ನೋಡಿ ಒಂದು ಇಟ್ಟಿಗೆ ಮನೆ ಇರುತ್ತಲ್ವ, ಬರೀ ಇಟ್ಟಿಗೆ ಮನೆ, ಅದರ ಮೇಲೆ ನೀರು ಬಿದ್ದರೆ ಯಾವ ಥರ ಬರುತ್ತೆ ಕರೆಕ್ಟಾ? ಫ್ರೆಶ್ ಸ್ಮೆಲ್. ಇದೇ ಹೇಳೋದು ಅರ್ಧಿ ಸ್ಮೆಲ್ ಅಂತ. ನೋಡಿ ಇದು ಟಾಪ್ ಮಿಡಲ್ ಬೇಸ್ ನೋಡಿ ಏನಿಲ್ಲ, ಅದರಲ್ಲಿ ಲೀನಿಯರ್ ಪರ್ಫ್ಯೂಮ್ ಅಂದರೆ ಸ್ಟಾರ್ಟು ಅದೇ ನೋಟ್ಸಿಂದ ಆಗುತ್ತೆ, ಎಂಡು ಅದೇ ನೋಟ್ಸಿಂದ ಆಗುತ್ತೆ. ಇದರಲ್ಲಿ ಹಾರ್ಷ್ನೆಸ್ ಏನೂ ಇರಲ್ಲ, ಬರೀ ನಿಮಗೆ ಮಣ್ಣು ನೀರು ಆಮೇಲೆ ಅದು ರಾನೆಸ್ ವಾರ್ಮ್ನೆಸ್ ಇರುತ್ತಲ್ವ ಅದಿರುತ್ತೆ. ನೇಚರ್ ಕನೆಕ್ಟೆಡ್ ಫ್ರೇಗ್ರೆನ್ಸಸ್ ಇದು ಇನ್ ಒನ್ ವರ್ಡ್. ಕರೆಕ್ಟ್. ನನಗೆ ಅದು ಏನು ಯಾವ ತರ ವರ್ಡ್ ನನಗೆ ಬರ್ತಾ ಇಲ್ಲ, ಆ ಫ್ರೆಗ್ರೆನ್ಸ್ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ ಅದೇ ಮಣ್ಣಿನ ವಾಸನೆ ಬರ್ತಾ ಇದೆ. ಮಣ್ಣಿನ ವಾಸನೆ ಅದರಲ್ಲೂ ಸ್ಪೆಷಲ್ ಆಗಿ ಯಾವ ತರ ಅಂದ್ರೆ ನಾರ್ಮಲ್ ಈ ತರ ಮಣ್ಣಲ್ಲ, ಮಳೆ ಬಂದಾಗ ಯಾವ ತರ ಇರತ್ತೆ ಅಲ್ಲ ಅದು ಆ ಸ್ಮೆಲ್. ಆ ಸ್ಮೆಲ್ ಜೊತೆ ಡೇಲ್ಗೆ ತುಂಬಾ ಇಮೋಷನ್ಸ್ ಅಟ್ಯಾಚ್ ಆಗಿದೆ. ಯಾಕಂದ್ರೆ ನಿಮ್ಮ ಮನೆ ಅಂದ್ಲೇ ಇದ್ದಿದ್ದ ಅಲ್ಲೇ ಇದೆ. ಇವಾಗ ಬ್ಯಾಂಗ್ಳೂರ್ನಲ್ಲಿ ಇದ್ದೀರಾ ನೀವು? ಅದು ನಿಮ್ಮ ತಾಯಿ ಮನೆ? ಅಲ್ಲಿ ನನ್ನ ತಾಯಿ ಮನೆಯಲ್ಲಿ. ಅದಕ್ಕೆ ಇದೆಲ್ಲ ಮೆಮೊರೀಸ್ ರೀಕಾಲ್ ಆಗೋದು ಅಲ್ವಾ? ಓಕೆ, ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋಣ, ಇಲ್ಲ ನೀವು ಅದು ಬಿಡ್ತೀರಾ. ಇದ್ರ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂದ್ರೆ 3 ml 200, 6 ml 400, 12 ml ಅನ್ನ ಒಂದು ತೋಲ ಬಂದು 700. ಇದನ್ನ ತುಂಬ ನಾವು ಇನ್ಎಕ್ಸ್ಪೆನ್ಸಿವ್ ಅಂದರೆ ಅಷ್ಟು ಕಾಸ್ಟಿಂಗ್ ಇಕ್ಕಿಲ್ಲ. ಯಾಕಂದರೆ ನಾವು ಯಾವತ್ತೂ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸನ್ನು ಪ್ರಮೋಟ್ ಮಾಡೋದು. ಇದರಲ್ಲಿ ಪ್ರಾಡಕ್ಟ್ಸ್ನಲ್ಲಿ ನಾವು ಅಷ್ಟು ಜಾಸ್ತಿ ಮಾರ್ಜಿನ್ ಇಟ್ಟು ಅದಿಲ್ಲ. ನಾವು ಹೋಲ್ಸೇಲರ್ಸು, ಇದರ ಬಗ್ಗೆ ನಾವು ಇದು ಹೋಲ್ಸೇಲು ಮಾಡ್ತೀವಿ, ರಿಟೇಲ್ ಮಾಡ್ತೀವಿ. ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ, ಇದನ್ನು ಯೂಸ್ ಮಾಡಿ. ನೀವು ತಿಳ್ಕೊಂತೀರ ಆಫೀಸ್ಗೆ ಇದು ಚೆನ್ನಾಗಿರುತ್ತಾ ಅಂತ, ಆಫೀಸ್ಗೆ ಆರಾಮಾಗಿ ನೆಕ್ ಇದೆಯಲ್ಲ, ನೆಕ್ಗೆ ನೀವು ಲೈನ್ಸ್ ಇದೆಯಲ್ಲ ಈ ಲೈನ್ಸ್ಗೆ ಕವರ್ ಮಾಡಿ, ಈ ಪೋರ್ಷನ್ಸ್ ಇದೆಯಲ್ಲ ಈ ಪೋರ್ಷನ್ಸನ್ನು ಹಾಕಿ ಇದು ಡ್ಯಾಬ್ ಮಾಡಿ, ಇಲ್ಲ ಒಂದು ಪಾಕೆಟ್ನಲ್ಲಿ ಇದಿಟ್ಕೊಂಡು ಯಾರ್ಯಾರು ಫ್ರೆಂಚ್ ಫ್ರೆಗ್ರೆನ್ಸಸ್ ಇಷ್ಟಪಡ್ತಾರೋ ಅವ್ರು ಸ್ವಲ್ಪ ಸ್ವಲ್ಪ ಹಾಕಿ, ಅವ್ರ ಮುಖ ಮೇಲೆ ಸ್ಮೈಲ್ ಬಂದೇ ಬರುತ್ತೆ. ಸ್ಪೆಷಲಿ ನೇಚರ್ ಲವರ್ ಪೀಪಲ್ ಇರ್ತಾರಲ್ಲ, ಅವ್ರು ಖುಷಿಯಾಗಿಬಿಡ್ತಾರೆ. ಅವ್ರು ಯಾವುದಪ್ಪ ಇದು ಅಂತ ಕೇಳ್ತಾರೆ. ಅವರು ಲಕ್ಷಾಂತರ ರೂಪಾಯಿ ಪರ್ಫ್ಯೂಮ್ ಹಾಕಿರಲಿ, ಈ ಪರ್ಫ್ಯೂಮ್ ಕೊಡೋದು ಸ್ಮೈಲು, ಬೇರೆ ಯಾವ ಪರ್ಫ್ಯೂಮ್ ಕೊಡೋಲ್ಲ. ಇದು ಅಂದರೆ ಇವಾಗ ಇನ್ನೊಂದು ಏನಂದರೆ ಇದು ತುಂಬ ಸ್ಟ್ರಾಂಗ್ ಇಲ್ಲ ಅದು ಫ್ರೆಗ್ರೆನ್ಸ್, ಬಟ್ ತುಂಬ ಮೈಲ್ಡ್ ಆಗಿದೆ, ಜೊತೆಗೆ ತುಂಬ ರಿಫ್ರೆಶ್ ಅಂತ ಅನಿಸುತ್ತೆ ಇದು. ಯಾಕಂದರೆ ಕೆಲವರು ಏನು ಅಂದ್ಕೋತಾರೆ ಅಂದರೆ ತುಂಬ ಸ್ಟ್ರಾಂಗ್
ಸ್ಮೆಲ್ ಇದೆ ಅದು ಇಲ್ಲ. ಇದರಲ್ಲಿ ನಾವು ಏನು ಬೂಸ್ಟರ್ಸ್ ಅದು ಅದು ಕೆಮಿಕಲ್ಸ್ ಹಾರ್ಷ್ನೆಸ್ ಹಾಕಿಲ್ಲ, ಇದು ನ್ಯಾಚುರಲ್ ಆಗಿರುತ್ತೆ. ಅದೇ ತರ ನ್ಯಾಚುರಲ್ ಆಗಿ ಸ್ಮೆಲ್ ಮಾಡುತ್ತಿದ್ದು ಸುಮ್ಮನೆ ಫ್ರೇಗ್ರೆನ್ಸ್ ನೋಡಿ. ಒರಿಜಿನಲ್ ಆಯಿಲ್ ನ್ಯಾಚುರಲ್ ಆಯಿಲ್ಸ್ ನಲ್ಲಿ ಏನಂದ್ರೆ ಎಕ್ಸ್ಟ್ರಾಕ್ಷನ್, ಫ್ರೇಗ್ರೆನ್ಸ್ ಆಯಿಲ್ ಅಂದ್ರೆ ಮಷೀನ್ ಮೇಡ್, ಅದು ಕೆಮಿಕಲ್ಸ್ ಇಂದ ಮಾಡಿರ್ತಾರೆ. ಇದರಲ್ಲಿ ಕೆಮಿಕಲ್ಸ್ ಇಲ್ಲ, ನ್ಯಾಚುರಲ್. ಇದನ್ನ ಪರ್ಫ್ಯೂಮ್ ಯಾವತ್ತು ಪರ್ಫ್ಯೂಮ್ ನಲ್ಲಿ ಯೂಸ್ ಮಾಡ್ಬೇಕು. ಇದು ಚಿಕ್ಕ ಮಕ್ಕಳಿಗೆಲ್ಲ ಯೂಸ್ ಮಾಡಬಹುದು, ನ್ಯಾಚುರಲ್ ಪ್ರಾಡಕ್ಟ್ಸ್ ಏನಿಲ್ಲ. ನೋಡಿ ಒಂದು ಮಾತು ಹೇಳ್ತೀನಿ, ಇದನ್ನು ಆಯಿಲ್ ನಲ್ಲಿ ಯೂಸ್ ಮಾಡಬೇಕು, ಪರ್ಫ್ಯೂಮ್ ನಲ್ಲಿ ಯಾವತ್ತೂ ಯೂಸ್ ಮಾಡಬೇಡಿ. ಯಾಕಂದ್ರೆ ಪರ್ಫ್ಯೂಮ್ ಜೊತೆ ಇದರ ಜೊತೆ ನೀವು ಎಥನಾಲ್ ಬೂಸ್ಟರ್ಸ್ ಹಾಕ್ಬಿಟ್ರೆ ಇದ್ರ ಇನ್ನೋಸೆನ್ಸ್ ಇದೆಯಲ್ಲ ಅದು ಹಾಳಾಗ್ಬಿಡೋದು. ಅದಕ್ಕೆ ಇದನ್ನ ರೋಲ್ ಆನ್ ಅಲ್ಲ, ಚಿಕ್ಕ ರೋಲ್ ಆನ್ ತಗೊಳ್ಳಿ ಸಾಕು, ನಿಮ್ಗೆ ಒಂದ್ ತಿಂಗಳ ಮೇಲೆ ಒಂದ್ ತಿಂಗಳು ಆದ್ರೂ ಬರುತ್ತೆ. ಡೈಲಿ ಅಪ್ಲೈ ಮಾಡೋದ್ ಒಂದು 15 ಡೇಸ್ ಆದ್ರೂ ಬರುತ್ತೆ, ಸಾಕಲ್ವ ನಿಮ್ಗೆ. ಇದನ್ನ ಅದಕ್ಕೆ ಕಂಟಾಮಿನೇಟ್ ಮಾಡಿ ಅದಕ್ಕೆ ಬೂಸ್ಟ್ ಮಾಡಿ ಅದನ್ನ ಎಥನಾಲ್ ಎಲ್ಲ ಹಾಕ್ಬಿಟ್ಟು ನೀವು ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಆ ನ್ಯಾಚುರಲ್ ನಿಮ್ಗೆ ಬರಲ್ಲ, ಅದು ಖುಷಿ ಬರಲ್ಲ ನಿಮಗೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ನ್ಯಾಚುರಲ್ ಆಗಿದೆ, ನ್ಯಾಚುರಲ್ ಆಗಿ ಯೂಸ್ ಮಾಡಿ. ಅದನ್ನು ಏನೋ ಎಥನಾಲ್ ಗಿಥನಾಲ್ ಕಲರ್ ಆ್ಯಂಡ್ ಚೇನ್ ಆಗ್ಬಿಡು. ಇದ್ರ ಜೊತೆ ಮಿಕ್ಸ್ ಮಾಡಬೇಕಂದ್ರೆ ನಿಮಗೆ ವೆಟಿವರ್ಸನ್ನು ಮಿಕ್ಸ್ ಮಾಡಿ, ಸ್ವಲ್ಪ ಪಚೋಲಿ ಸ್ವಲ್ಪ ಮಿಕ್ಸ್ ಮಾಡಿ, ಆ ಥರ ಮಾಡಿ ನಿಮಗೆ ಇನ್ನೂ ಎಕ್ಸ್ಕ್ಲೂಸಿವ್ ಆಗಿ ಬರುತ್ತೆ. ಪಚೋಲಿ ಜೊತೆ ಈ ಇದನ್ನ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ನಾನು ಸೆಕೆಂಡ್ ಪಾರ್ಟ್ ನಲ್ಲಿ ಕೊಡ್ತೀನಿ, ಯಾಕಂದ್ರೆ ಫಸ್ಟ್ ಪಾರ್ಟ್ ನಲ್ಲೇ ಫುಲ್ ನಿಮಗೆ ಇನ್ಫಾರ್ಮೇಶನ್ ಆಗಲ್ಲ. ಇದು ಪರ್ಫ್ಯೂಮ್ ಅಂದ್ರೆ ತುಂಬಾ ವಾಸ್ಟ್, ಇದು ತುಂಬಾ ಮಾಸ್ ಇಂಡಸ್ಟ್ರಿ. ಇದು ಇದರಲ್ಲಿ ನಿಮಗೆ ಬೇಕಾದ್ರೆ 2 ಪಾರ್ಟ್, 3 ಪಾರ್ಟ್, 4 ಪಾರ್ಟ್ ಕೊಡ್ತೀನಿ, ಕಮೆಂಟ್ಸ್ ಮಾಡಿ ಹೇಳಿ. ಯಾಕಂದ್ರೆ ಇದು ಮಿಟ್ಟಿ ಬಗ್ಗೆ ಆಯ್ತು. ನೆಕ್ಸ್ಟ್ ನಿಮ್ ವ್ಯೂವರ್ ಜಾಸ್ತಿ ಏನ್ ಕೇಳ್ತಾರೆ ಅಂದ್ರೆ ಯಾವ ಫ್ರೇಗ್ರೆನ್ಸ್ ಯಾವ ಸೀಸನ್ ಅಲ್ಲಿ ಆಗ್ಬೇಕು, ಅದು ಇನ್ಫಾರ್ಮೇಶನ್ ನಿಮಗೆ ನೆಕ್ಸ್ಟ್ ವಿಡಿಯೋ. ಆಮೇಲೆ ಯಾವ ತರ ಫ್ರೇಗ್ರೆನ್ಸ್ ನಿಮಗೆ ಬೇಕು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದ್ರೆ ನೆಕ್ಸ್ಟ್ ನಾವು ಆ ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡಿ. ಎಕ್ಸಾಕ್ಟ್, ಯಾಕಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಿರತ್ತೆ ನಾವು ಏನೇನು ಮಾತಾಡಿದೀವಿ ಅಂತ. ನಿಮ್ಮ ಬಾಡಿ ವ್ಯಾಲ್ಯೂ, ನಿಮ್ಮ ಬಾಡಿ ಪಿ ಎಚ್ ಮೇಲೂ ಹೋಗುತ್ತೆ, ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಹೋಗುತ್ತೆ, ನಿಮ್ಮ ಒಕೇಶನ್ಸ್ನಲ್ಲಿ ಹೋಗುತ್ತೆ, ನಿಮ್ಮ ಪ್ಲೇಸಸ್ನಲ್ಲಿ ಹೋಗುತ್ತೆ, ನಿಮ್ಮ ಡೆಫಿನೇಷನ್ ನೀವು ಯಾವ ಥರ ಇದ್ದೀರಾ ಅದರ ಮೇಲೆ ಹೋಗುತ್ತೆ, ನಿಮ್ಮ ಸ್ಕಿನ್ ಟೈಪಿಂದ ಹೋಗುತ್ತೆ. ತುಂಬ 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 ಇದು ತುಂಬ ದೊಡ್ಡದಿದೆ. ಅಕಸ್ಮಾತ್ ನಾವು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೆಲ್ಲ ನಾವು ಮುದ್ಕರಾಗ್ಬಿಡ್ತೀವಿ, ಟಾಪಿಕ್ ಎಂಡ್ ಆಗಲ್ಲ ಅದು. ನಾನು ಇವಾಗ ಈ ಮಿಟ್ಟಿ ಪರ್ಫ್ಯೂಮ್ನ ನಾನು ಇವರಿಂದ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಡಿಸೈನರ್ ಪರ್ಫ್ಯೂಮ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾತಾಡ್ತೀವಿ. ನಿಮಗೆ ಯಾವ ಥರ ಪರ್ಫ್ಯೂಮ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬೇಕು ನೀವು ಅದನ್ನ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನಲ್ಲಿ ಹಾಕಿ, ಮಿಸ್ ಮಾಡಬೇಡಿ, ಕಮೆಂಟ್ಸ್ನಲ್ಲಿ ಹಾಕಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು. ಆಮೇಲೆ ಇವರ ಅಡ್ರೆಸ್ ಏನಿದೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇದೇ ಥರ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ರತಿ ಸಲ ಮರೆತು ಬಿಡ್ತೀರಾ. ಸೊ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಮಗಿಬ್ಬರಿಗೂ ನೋಡ್ತೀರಾ, ನೀವು ಡಿಸೈನರ್ ಫ್ರೇಗ್ರೆನ್ಸಸ್ ಬಗ್ಗೆ ತುಂಬ ಮಾಹಿತಿಯನ್ನು ಕೊಡ್ತೀವಿ. ಟಿಲ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.